ಶರಣ ಶರಣಾರ್ಥಿ ನಾನು ಬಸವರಾಜ್. ಚೈತ್ರ ಕುಂದಾಪುರ ಅಂಡ್ ಗ್ಯಾಂಗ್ ಬಹುದೊಡ್ಡ ಪ್ಯಾನ್ ಕರ್ನಾಟಕ ಸಿನಿಮಾವನ್ನ ತೆಗೆದಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸೂಪರ್ ಡೂಪರ್ ಹಿಟ್ ಆಗಿದೆ ಅಂದ್ರೆ ಹುಸಿ ಹಿಂದುತ್ವ, ಡೋಂಗಿತನದ ಹಿಂದುತ್ವ, ಅತಿ ಕೋಮುವಾದದ ವಿಷವನ್ನ ಸಾರುವಂತಹ ಹಿಂದುತ್ವವಾದಿಗಳ ಅಸಲಿ ಮುಖ ಎಂಥದ್ದು ಅನ್ನೋದರ ಒಂದು ಪ್ರತಿರೂಪದಂತೆ ಕಾಣ್ತಿದೆ ನೋಡಿ. ಒಂದು ಪಕ್ಷದೊಳಗಿನ ಸ್ಥಾನಮಾನ ಇಲ್ಲ, ಆದಾಗ್ಯೂ ಸುಮಾರು 5 ಕೋಟಿ ಅಂತ ಕೆಲವರು ಅಂತಾರೆ, 7 ಕೋಟಿ ಅಂತ ಕೆಲವರು ಅಂತಾರೆ, 10 ಕೋಟಿ ಅಂತಲೂ ಕೂಡ ಆರೋಪ ಮಾಡ್ತಿದ್ರೆ. 10 ಕೋಟಿಯ ಮೋಸ, ದಗ, ವಂಚನೆ, 420 ಕೇಸ್ ಬಿದ್ದಿರುವಂತಹ ಪ್ರಕರಣ, ಬೈಂದೂರಿನ ವಿಧಾನಸಭಾ ಟಿಕೆಟ್ ಅನ್ನು ನಿಮಗೆ ಕೊಡಿಸ್ತೀವಿ ಅಂತ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಸರಿಯಾಗಿ ಉಂಡೆ ನಾಮವನ್ನು ಹಾಕಿದ್ದಾರೆ. ರಿಸಲ್ಟ್ ಬಂದ ಕೆಲವೇ ದಿನಗಳಲ್ಲೇ ಈ ವಿಚಾರ ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು. ಕೆಲವರು ಇದು ಏನು ಸುಳ್ಳಿರಬಹುದು ಅಂತ ಬಿಟ್ಟಾಕಿದ್ರು. ಆದ್ರೆ ಸ್ವಯಂ ಘೋಷಿತ ಹಿಂದೂ ಸಿಂಹಿಣಿ ಚೈತ್ರ ಅವರು ಬೇಜಾನ್ ಡ್ರಾಮಾ ಮಾಡಿಕೊಂಡು ಉಂಗ್ರ ನುಂಗೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡೋ ಮೂಲಕ ಸಿಸಿಬಿ ಪೊಲೀಸರ ವಶದಲ್ಲಿ ಇದ್ದಾರೆ. ಹಾಗಿದ್ರೆ 10 ಕೋಟಿನೋ 5 ಕೋಟಿನೋ 7 ಕೋಟಿನೋ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಸಿಕ್ಕಿದೆ ನೋಡಿ. ಅವ್ರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ವಾಮೀಜಿ ಸಿಗಲಿ, ದೊಡ್ಡ ದೊಡ್ಡವರೆಲ್ಲ ಹೊರಗಡೆ ಬರ್ತಾರೆ. ಇಷ್ಟಕ್ಕೆ ಅವರು ಬ್ರೇಕ್ ಮಾಡಿಲ್ಲ ವಿಷಯನ. ಇಂದಿರಾ ಕ್ಯಾಂಟೀನ್ನ ಬಿಲ್ ಕ್ಲಿಯರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಇಂಥದ್ದೊಂದು ಷಡ್ಯಂತ್ರವನ್ನು ಮಾಡೋ ಮೂಲಕ ನನ್ನನ್ನು ಬಲಿಪಶುವನ್ನಾಗಿ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಆದರೆ ಸಾಕ್ಷಾತ್ ಯಾರು ಈ ಪ್ರಕರಣದಲ್ಲಿ ಬಾಧಿತರಾಗಿದ್ದಾರೆ ಗೋವಿಂದ ಬಾಬು ಪೂಜಾರಿ ಅವರು ಸಾಕಷ್ಟು ಮಾಧ್ಯಮಗಳಲ್ಲಿ ನೇರವಾಗಿ ಹೇಳ್ತಿದ್ದಾರೆ, ಇಲ್ಲ ನನ್ನ ಹತ್ರ ತಗೊಂಡಿದ್ದಾರೆ ಇಷ್ಟು ಹಣವನ್ನ ಅಂತ. ಆದರೂ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಇಲ್ಲಿ ಮುಂದೆ ತಂದು ನಿಲ್ಸ್ಕೊಂತಿದ್ದಾರೆ ಅಂದ್ರೆ ಇವರ ಢೋಂಗಿ ಹಿಂದುತ್ವ ಎಂಥದ್ದು ನೋಡಿ. 6-7 ಜನರ ಗ್ಯಾಂಗ್, ಚೈತ್ರ ಕುಂದಾಪುರ, ಪ್ರಜ್ವಲ್, ಶ್ರೀಕಾಂತ್, ಗಗನ್ ಕಡೂರು, ಧನ್ರಾಜ್, ಇವ್ರ ಜೊತೆಲಿ ತುಂಬಾ ತಮಾಷೆಯ ಸಂಗತಿ ಅಂದ್ರೆ ಇದು ಇತ್ತೀಚೆಗೆ ಜೈಲರ್ ಫಿಲಮ್ ಬಂತಲ್ಲ, ರಜನಿಕಾಂತ್ಗೆ ಎಷ್ಟು, ಶಿವರಾಜ್ ಕುಮಾರ್ಗೆ ಎಷ್ಟು, ಮೋಹನ್ ಲಾಲ್ ಅವ್ರಿಗೆ ಎಷ್ಟು, ಮತ್ತೊಬ್ಬ ಮಗದೊಬ್ಬರಿಗೆ ಎಷ್ಟು ಅನ್ನೋ ಲೀಸ್ಟು ತುಂಬ ವೈರಲ್ ಆಗಿತ್ತು. ಅದೇ ರೀತಿ ಈಗ ವೈರಲ್ ಆಗ್ತಿದೆ ಈ ಮೋಸದ ಹಣ. ಗೋವಿಂದ ಬಾಬು ಪೂಜಾರಿ ಅವರಿಗೆ ಗೋವಿಂದನ ನಾಮ ಹಾಕಿರುವಂತಹ ಈ ಡೋಂಗಿ ಹಿಂದುತ್ವವಾದಿಗಳು, ಇಂತಹ ಹಿಂದುತ್ವವಾದಿಗಳು ಬೇಕಾ? ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂತಹ ಹಿಂದುತ್ವವಾದಿಗಳಿದ್ರೆ ಅವರಿಗೆ ಓಕೆ, ಅವರನ್ನು ಗೌರವಿಸೋಣ. ಆದರೆ ಇಂತಹ ವಿಷಯದಲ್ಲೂ ಕೂಡ ನಂಬಿರೋದು ನೋಡಿ. ಇಲ್ಲಿ ವಿಶ್ವನಾಥ್ಜಿ ಅನ್ನೋರು ನಾಳೆ ನಾಡಿದ್ದು ಮುಂದಿನ ದಿನಮಾನಗಳಲ್ಲಿ 100 ಜನ ಬರಬಹುದು. ಸಲೂನ್ಗೆ ಹೋಗೋದು, ಮೇಕಪ್ ಹಾಕೊಳ್ಳೋದು, ಬರೋದು. ವಿಶ್ವನಾಥ್ಜಿ ಯಾರ್ಯಾರ ಹೆಸರು ಹೇಳಿದ್ದಾರೆ? ಮಾಜಿ DCM ಈಶ್ವರಪ್ಪ ಅವರು, ಮುರುಗೇಶ್ ನಿರಾಣಿಯವರು, ಅಂಥವರೆಲ್ಲ ಕಾಲಕ್ಕೆ ಬೀಳ್ತಾರೆ. ನನಗೆ ನಾನು ಹೋದ್ರೆ ಸಾಕು ಅವ್ರು ಗೆದ್ದು ಬಿಡ್ತಾರೆ ಅನ್ನುವಂತಹ ಕತೆ ಕಟ್ಟಿರೋದಿದೆಯಲ್ಲ ನೋಡಿ. ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೇಂದ್ರ ಬಿಂದು ಇಡೀ ಸಿನಿಮಾದ ಮೇನ್ ರೋಲ್, ಲೀಡ್ ರೋಲ್ ವಿಶ್ವನಾಥ್ಜಿ ಅಲಿಯಾಸ್ ರಮೇಶ್. ಕಬಾಬ್ ಅಂಗಡಿಲಿ ಕೂತಿದ್ದವ್ರನ್ನ ಕರ್ಕೊಬಂದು ವಿಶ್ವನಾಥ್ಜಿ ಮಾಡಿದ್ದಾರೆ. ಅವ್ರು ಖುದ್ದು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ, ಸಾ ನಂಗೆ ಕೊಟ್ಟಿರೋದು 1,20,000 ಅಷ್ಟೇ ಸಾ ಅಂತ. ಯಾರ್ಯಾರಿಗೆ ಎಷ್ಟೇ ಸಿಕ್ಕಿದೆ? ಮೊದಲನೇ ಭೇಟಿಯಲ್ಲೇ ವಿಜಯ ಕರ್ನಾಟಕ ದಾಖಲಿಸಿದೆ. ಒಂದೇ ಭೇಟಿಗೆ 50 ಲಕ್ಷ ಯಾರು ಕೊಟ್ಟಿದ್ದು? ಗಗನ್ ಅವರಿಗೆ. ಅನಂತರ ತೀರ ಸ್ವಾಮೀಜಿಗಳು ಕೂಡ ಇಂತಹ ದಗಲ್ಬಾಜಿತನಕ್ಕೆ ಕೈ ಹಾಕಿ 1.25 ಕೋಟಿ ತಗೊಂಡಿದ್ದಾರೆ ಅಂದ್ರೆ ಗಂಭೀರ ಆರೋಪ ಇದೆ. ಅಭಿನವ ಹಾಲಶ್ರೀ ಸ್ವಾಮೀಜಿಯವರ ಮೇಲೆ ಅವರು ತಪ್ಪೆ ಮಾಡಿಲ್ಲ ಅನ್ನೋದಾದ್ರೆ ಅಜ್ಞಾತ ಸ್ಥಳಕ್ಕೆ ಹೋಗುವಂಥದ್ದೇನಿದೆ ಅದು ಕೂಡ ಒಂದು ಕಾಷಾಯವನ್ನು ತೊಟ್ಟಂಥವ್ರು. ಎಲ್ರಿಗೂ ಒಳಿತನ್ನು ಮಾಡಬೇಕು ಅಂತ ಬಯಸಬೇಕಾದಂಥವ್ರು, ಕಾಷಾಯ ತೊಟ್ಟಂಥವ್ರು. ಅವರೇ ಓಡೋಗಿದ್ದಾರೆ 1.25 ಕೋಟಿ ತಗೊಂಡು ಅಂದ್ರೆ ನಾಚಿಕೆ ಆಗಬೇಕು. ಇಂತಹ ಢೋಂಗಿತನದ ಹಿಂದುತ್ವವಾದಿಗಳು ಯಾವನಿಗೂ ಬೇಕು? ನಾನು ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೆ. ಸರಿ, ಗಗನ್ಗೆ 50 ಲಕ್ಷ, ಧನ್ರಾಜ್ಗೆ 10 ಲಕ್ಷ, ಈ 10 ಲಕ್ಷದಲ್ಲೇ ರಮೇಶ್ಗೆ 1,20,000 ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ವಿಶ್ವನಾಥ್ಜಿ ಅಲಿಯಾಸ್ ರಮೇಶ್ ಅವರು ಹೇಳಿದ್ದಾರೆ. ಇನ್ನು ಇಲ್ಲಿ ಈ ಸಿನಿಮಾದ ಅತ್ಯಂತ ಸೃಜನಶೀಲ ನಿರ್ದೇಶಕಿ, ಕತೆಗಾರ್ತಿ, ಸಂಭಾಷಣಾಕಾರ್ತಿ, ನಿರ್ಮಾಪಕಿ ಎಲ್ಲವೂ ಕೂಡ ಚೈತ್ರ ಕುಂದಾಪುರ ಅವರು 3.25 ಕೋಟಿ ತಗೊಂಡಿದ್ದಾರೆ ಅನ್ನೋದನ್ನ ಖುದ್ದು ಗೃಹ ಸಚಿವರೇ ಹೇಳ್ತಿದ್ದಾರೆ. ಕೋಟಿ ಕೋಟಿ ಸಿಗುತ್ತೆ ಇಂತಹ ಢೋಂಗಿ ಹಿಂದುತ್ವ ಮಾಡಿದ್ರೆ ಅಥವಾ ಹಿಂದುತ್ವದ ಭಾಷಣಗಳನ್ನು ಮಾಡಿದ್ರೆ ಅನ್ನೋದಾದ್ರೆ ಕರಾವಳಿ ಭಾಗದ ಜನ ಪ್ರತಿ ಸಲ ಒಬ್ಬ ಪತ್ರಕರ್ತನಾಗಿ ನಾನು ಹೇಳ್ತೀನಿ, ಪತ್ರಿಕೋದ್ಯಮಕ್ಕೆ ಹೋದಾಗ ಯಾರು ಕರಾವಳಿಯವರಪ್ಪ ತುಂಬ ಬುದ್ಧಿವಂತರು, ಅವ್ರ ಸ್ಕ್ರಿಪ್ಟ್ ತಿದ್ದಕ್ಕಾಗತ್ತಾ, ಅವರ ವಾಯ್ಸ್ ಓವರ್ನ ಚೇಂಜ್ ಮಾಡ್ಲಿಕ್ಕಾಗುತ್ತಾ ಅಂತ ನಮಗೆ ಬುದ್ಧಿ ಹೇಳ್ತಿದ್ರು ನಮ್ಮ ಸೀನಿಯರ್ಸ್. ಅಂತಹ ಬುದ್ಧಿವಂತರು ಇಂತಹ ಜನರನ್ನ ನಂಬ್ತಾರೆ, ಇಂಥವ್ರನ್ನ ತಲೆ ಮೇಲೆ ಹೊತ್ತಿಸ್ಕೊಂಡು ಮೆರಿತಾರೆ, ಇಂಥವ್ರಿಗೆ ಕಿರೀಟ ಇಡ್ತಾರೆ, ಕೈಗೆ ಕತ್ತಿ ಕೊಡ್ತಾರೆ, ಗುರಾಣಿ ಕೊಡ್ತಾರೆ ಅಂದ್ರೆ ಅವರಿಂದಂತಹ ನಾಚಿಕೆಗೇಡಿನ ಸಂಗತಿ. ಅವ್ರಿಗೆ ನಿಜಕ್ಕೂ ನಾಚಿಕೆ ಆಗಬೇಕು, ಈ ವಿಷಯದಲ್ಲಿ ತಲೆ ತಗ್ಗಿಸ್ಬೇಕಾಗತ್ತೆ. ಇಂಥವ್ರನ್ನ ಪ್ರೋತ್ಸಾಹಿಸಿದಂಥವ್ರು, ಪ್ರೇರೇಪಿಸಿದಂಥವ್ರು, ಇಂಥವ್ರನ್ನೂ ಕೂಡ ಹೋರಾಟಗಾರ್ತಿ, ಸಿಂಹಿಣಿ, ಮಣ್ಣು ಮಸಿ ಅಂತ ಅಂದವ್ರಿಗೆ ನಿಜಕ್ಕೂ ನಾಚಿಕೆ ಹಾಕು. ಇನ್ನು ಮುಂದೆ ಹಿಂದುತ್ವವಾದಿಗಳು ಅಂತಿದ್ರೆ ಅವ್ರು ಇರಲಿ, ಎಲ್ಲರನ್ನೂ ಒಟ್ಟಿಗೆ ತಗೊಂಡವರಾದ್ರೆ ನಾನು ಕೂಡ ಕೈ ಎತ್ತಿ ಮುಗಿತೀನಿ. ಆದರೆ ಇಂತಹ ಢೊಂಗಿತನದ ಹಿಂದುತ್ವವಾದಿಗಳು ಬೇಕಾ? ಇಂತಹ ಮೋಸಗಾರರು, ಆರೋಪ ಗಂಭೀರವಾದಂತಹ ಆರೋಪ ಒತ್ತಿರುವಂಥವ್ರು, ದಗಲ್ಬಾಜಿತನ ಮಾಡಿರುವಂಥವ್ರು, ಇಂಥವ್ರ ಬಗ್ಗೆ ನೀವೇನಂತೀರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.